ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾವಿನ ಹಣ್ಣಿನ ರಸಾಯನ ಮಾಡುವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾವಿಲ್ಲಿ ಒಂದು ಮಾವಿನ ಹಣ್ಣು ತಗೊಂಡಿದ್ದೇವೆ. ಮಾವಿನ ಹಣ್ಣಿನ ಹೊರಗಿನ ಸಿಪ್ಪೆಯನ್ನು ಜಾಗ್ರತೆಯಲ್ಲಿ ತೆಗಿಬೇಕು. ಮಾವಿನ ಹಣ್ಣಿನ ಸೀಸನಲ್ಲಿ ಈ ರಸಾಯನ ತುಂಬ ಫೇಮಸ್. ಬೆಳಗಿನ ತಿಂಡಿ, ದೋಸೆ, ಸೇಮಿಗೆಗೆಲ್ಲ ಒಳ್ಳೆಯದಾಗ್ತದೆ. ಸಿಪ್ಪೆ ಎಲ್ಲ ತೆಗೆದ ನಂತರ ಹೀಗೆ ಸ್ಲೈಸ್ ಮಾಡಿಕೊಳ್ಬೇಕು. ಮಾವು ತುಂಬ ಹಣ್ಣಾಗಿದ್ರೆ ಸ್ವಲ್ಪ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೀಗೆಲ್ಲ ಕಟ್ ಮಾಡಿ ಆಯಿತು. ಇನ್ನಿದಕ್ಕೆ ಕಾಯಿ ಮತ್ತು ಬೆಲ್ಲ ತಗೊಂಡಿದ್ದೆ. ಮಾವಿನ ಹಣ್ಣನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇನ್ನಿದಕ್ಕೆ ನಿಮ್ಮ ಸಿಹಿ ಅನುಸಾರ ಬೆಲ್ಲವನ್ನು ಹಾಕಿಕೊಳ್ಳಿ. ಇನ್ನು ಈ ಮಾವಿನ ಹಣ್ಣಿಗೆ ನಾವು ತೆಂಗಿನಕಾಯಿಯ ಹಾಲು ಹಾಕಬೇಕು. ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ಗೆ ಹಾಕಿಕೊಳ್ಳಿ. ನೀರು ಹಾಕಿಕೊಳ್ಳಿ. ತೆಂಗಿನಕಾಯಿಯ ಹಾಲು ತೆಗಿಲಿಕ್ಕೆ ಹೀಗೆ ಬಟ್ಟೆ ಮತ್ತು ಒಂದು ಪಾತ್ರೆಯ ವ್ಯವಸ್ಥೆ ಮಾಡಿ. ತೆಂಗಿನಕಾಯಿಯ ಪೇಸ್ಟನ್ನು ಹೀಗೆ ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ಹೀಗೆ ಬಟ್ಟೆಯ ಮೂಲಕ ತೆಂಗಿನಕಾಯಿಯನ್ನು ಹಿಂಡಿಕೊಳ್ಬೇಕು. ಆಗ ತೆಂಗಿನಕಾಯಿ ಹಾಲು ಬರ್ತದೆ. ತೆಂಗಿನಕಾಯಿ ಹಾಲು ಇಷ್ಟು ಸಾಕು. ಇನ್ನು ತೆಂಗಿನಕಾಯಿ ಹಾಲನ್ನು ಮಾವಿನ ಹಣ್ಣಿನ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರಸಾಯನಕ್ಕೆ ಏಲಕ್ಕಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಸ್ವಲ್ಪ ಏಲಕ್ಕಿ ತಗೊಂಡಿದ್ದೇವೆ. ಏಲಕ್ಕಿಯನ್ನು ಹೀಗೆ ಕುದ್ದಿಕೊಂಡು ಹುಡಿ ಮಾಡಿಕೊಳ್ಳಿ. ನಂತರ ಈ ಗುದ್ದಿ ಹುಡಿ ಮಾಡಿದ ಏಲಕ್ಕಿಯನ್ನು ರಸಾಯನಕ್ಕೆ ಹಾಕಿಕೊಳ್ಳಿ. ನಾವಿಲ್ಲಿ ಸ್ವಲ್ಪ ಎಳ್ಳನ್ನು ತಗೊಂಡಿದ್ದೇವೆ. ಇದು ಬೇಕಿದ್ರೆ ಹಾಕ್ಬೋದು, ಹಾಕದಿದ್ರೂ ಆಗ್ತದೆ. ಎಳ್ಳನ್ನು ಹೀಗೆ ಫ್ರೈ ಮಾಡಿಕೊಳ್ಳಿ. ನಂತರ ಈ ಫ್ರೈ ಮಾಡಿದ ಎಳ್ಳನ್ನು ಸ್ವಲ್ಪ ಹುಡಿ ಮಾಡಿಕೊಳ್ಳಿ. ಇದನ್ನು ಕೂಡ ರಸಾಯನಕ್ಕೆ ಹಾಕಿಕೊಳ್ಳಿ. ಕೊನೆಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು. ಸ್ಪೆಷಲ್ ಮಾವಿನ ಹಣ್ಣಿನ ರಸಾಯನ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.